ಗ್ರೇಟು ಅಷ್ಟೇ. ಮುಂದಿನ ದಿನ ನಮ್ಮೆರಡೂ ಪಕ್ಷಗಳಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾಡ್ತಾನೆ. ಹಂಗನ್ಬಿಟ್ಟು ಈ ಕಡೆ ಹೋದ್ರು ಸಿದ್ದರಾಮಯ್ಯನವರು ಬಂದರು. ಸಿದ್ದರಾಮಯ್ಯನವರೇ, ಕರಿಮಣಿ ಮಾಲೀಕ ಯಾರು? ನೀವೇ ಮುಖ್ಯಮಂತ್ರಿ ಹುಡುಕೊಡಿ. ಏಯ್, ಒಡೆರಿ ಕಪಾಲ್ಕ ಅವನಿಗೆ. ಯಾವನವನು ಕರಿಮಣಿ ಕೇಳ್ಕೊಂಬಂದಿರೋನು? ಏಯ್, ಮದುವೆ ಆಗಿಲ್ವೇನೆಯಾ ನಿಂದು? ನೋಡಿ, ಅವ್ರು ಕೇಳ್ತಾನೆ, ನೀವು ಹೆಣ್ಮಕ್ಳಿಗೆ ಆ ಭಾಗ್ಯ ಕೊಟ್ರಿ, ಎಣ್ಣ ಭಾಗ್ಯ ಕೊಟ್ರಿ, ಬಸ್ ಭಾಗ್ಯ ಕೊಟ್ರಿ, ಆಗಿ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ. ಕರಿಮಣಿ ಮಾಲೀಕ ಆಗ್ಬೇಕೇನಪ್ಪ ನೀನು? ಈಗ ನಗ್ತಾ ಇದೀಯ, ಕರಿಮಣಿ ಮಾಲೀಕ ಆದ್ಮೇಲೆ ನಗುನೇ ಇರಲ್ಲ ನಿನಗೆ ಅಲ್ವಾ? ಯಾರ್ಯಾರು ಸುಖ ಸಂತೋಷದಲ್ಲಿ ಇರ್ತಿರೋ ಅವರು ನೆಮ್ಮದಿಗಿರಿ. ಕರಿಮಣಿ ಮಾಲೀಕ ಆದ್ಮೇಲೆ ಅವೆಲ್ಲ ಆಟಗಳಿಲ್ಲ ಅಲ್ವಾ? ಮುರಿರತ್ನಮ್ಮವರು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಏ, ನಿಂದೇನೇ ಪ್ರಾಬ್ಲಮ್ಮು? ಒಡೇರಿ ಕಪ್ಪಲ್ ಕಣ ಕಳ್ಸಾಚೆಗೆ ಅವ್ನ ಹೌದಾ ಹುಲಿ ಅಂತ. ಏ, ನಿಂದೇನೇ ಪ್ರಾಬ್ಲಮ್ಮು? ಧರ್ಮಸ್ಥಳಕ್ಕೆ ಹೋದನ್ನೇ ಅಂತ ಬಂದೇ ಇಲ್ಲ. ನನ್ನ ಬಟ್ಟೆ ಹಾಕೊಂಡು ಧರ್ಮಸ್ಥಳಕ್ಕೆ ಹೋದವಳು ಬಂದೇ ಇಲ್ಲ. ನೀವು ಫ್ರೀ ಬಸ್ ಮಾಡಿಬಿಟ್ರಿ ಸಿದ್ದರಾಮಣ್ಣವ್ರೇ. ಹೆಂಗಸರು ಮನೇಲೇ ಇರ್ತಾ ಇಲ್ಲ, ಎಲ್ಲ ಹೋಗ್ತಾ ಇದ್ದಾರೆ. ಗಂಡಸರು ಊಟಕ್ಕೆ ಏನು ಮಾಡೋದು ಇವಾಗ? ಏಯ್, ಇಂದಿರಾ ಕ್ಯಾಂಟೀನ್ ಇಲ್ವೇನೆಯ? ಹೋಗಿ 5 ರೂಪಾಯಿ ಕೊಡ್ಬಿಟ್ಟು ಊಟ ಮಾಡು. ಒಟ್ಟಲ್ಲಿ ಏನಪ್ಪ ನಿಮಗೆಲ್ಲ ಕರಿಮಣಿ ಬಗ್ಗೆ ಇಲ್ವಾ? ಮುನಿರತ್ನಮ್ಮ ಅವ್ರಿಗೆ ಹೇಳಿ ಈ ಏರಿಯಾದಲ್ಲಿ ಉಚಿತ ಸಾಮೂಹಿಕ ಕರಿಮಣಿ ಬಗ್ಗೆ ಮಾಡ್ಕೊಡಿ ಅಂತ ನಾನು ಹೇಳ್ತೀನಿ, ರೆಕಮೆಂಡ್ ಮಾಡ್ತೀನಿ. ಆಯಿತಾ? ಆಮೇಲೆ ನೆಕ್ಸ್ಟ್ ಇಯರ್ ಪಾಪ ನೀವು ಇಲ್ಲಿರಲ್ಲ, ಅಲ್ಲಿ ಕೂತಿರ್ತೀರಿ. ಹೆಂಡತಿ ಜೊತೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಇವ್ರಿಗೆ ಹೇಳಿದ್ ಏನು ಮಾಡೋಕ್ಕಾಗಲ್ಲ. ಹೆಣ್ಣು ಹೆಂಗಸರು ಬರೋ ತನಕ, ನಿಮಗೆ ಮನೆಯವ್ರು ಬರೋ ತನಕ ಹಂಗೆ. ಕರಿಮಣಿ ಮಾಲೀಕ ಆದಮೇಲೆ ನೋಡಿ, ನಮ್ಮ ಅಣ್ಣಂದ್ರೆಲ್ಲ ಕೂತಿದ್ದಾರೆ. ಕುಣಿರಿ ಕುಣಿರಿ, ನಿಮಗಿಂತ ಹೆಚ್ಚಾಗಿ ನಾವು ಕುಣಿತಾ ಇದ್ದು. ಆಮೇಲೆ ಹೆಂಡತಿ ಬಂದ ಮೇಲೆ ಫ್ರೆಂಡು ಕರೀತಾ ಇದ್ದಾನೆ ಅಂತ ಪರ್ಮಿಷನ್ ಕೇಳೋಕ್ಕೂ ಕಷ್ಟ, ಭಾಳ ಕಷ್ಟ. ಪಾಪ ಆ ಹುಡುಗನ ಯಾಕೆ ಹಾಕೊಂಡು ರುಬ್ತಾ ಇದ್ದೀರ? ಇನ್ನೊಂದು ಟ್ರೆಂಡ್ ಹಾಕ್ಬಿಟ್ರಿ ಅವ್ರ ಹೆಸರೇನಂತ. ಇರಲಿ, ಈಗ ಕರಿಮಣಿ ಮಾಲೀಕ ಸಿಕ್ಬಿಟ್ಟವನು, ಏನು ಅವನ ಹೆಸರು? ಸಾಗರ್ರು ಅಣ್ಣ. ಇಲ್ಲೇ ಕರಿಮಣಿ ಮಾಲೀಕ ಸಾಗರ್ ಅಂತ ಸಿಕ್ಬಿಟ್ಟವನೇ, ಜೆ ಪಿ ಪಾರ್ಕಲ್ಲಿ ನೋಡೋಣ ಅಂತ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಏನು ಹೇಳ್ತಾರೆ ಗೊತ್ತಾ? ಕಂಜಾ ಜೈ ಸಬದಾರ್, ಕಂಜಾ ಜಲೇಶಾ. ಅಪ್ಪ ಲಾಟ್ರಿ ಏನು ಸರ್ ಇದು? ಕರಿಮಣಿ ಮಾಲೀಕ ಸಾಗರ್ ಸಿಕ್ಬಿಟ್ಟಿದ್ದಾನೆ, ಇನ್ನು ಮೀಸೆ ಇಲ್ಲ. ದೇವರೊಳ್ಳೆ ಮಾಡ್ತದ ನಿಮಗೆ? ನೀನು ತಿನ್ಬೇಕು ಹೋಗು. ಕಂಜಾ ಜೈ ಸಬದಾರ್, ಸದ್ಯಕ್ಕೆ ಮೀಸೆ ಗೀಸೆ ಬಿಟ್ಕೋ, ಇಲ್ಲಾಂತಂದ್ರೆ ಮೈಲರು ಅಂತ ಕೇಸ್ ಹಾಕ್ಬಿಡ್ತಾರೆ. ಚಪ್ಪಾಳೆ ತಟ್ಟಬೇಕ್ರಿ ಮುನಿರತ್ನಮ್ಮ ಅವ್ರ ಸ್ಟೇಜು, ಚಪ್ಪಾಳೆ ತಟ್ತಾ ಇರಬೇಕು. ಒಳ್ಳೊಳ್ಳೆ ಆರ್ಟಿಸ್ಟ್ ಬಂದಿದ್ದಾರೆ, ದರ್ಶನ್ ಅವ್ರು ಬಂದಿದ್ದಾರೆ, ನನ್ಗೆ ಭಾಳ ಖುಷಿ ಆಗುತ್ತೆ ದರ್ಶನ್ ಅವ್ರ ಸಿನಿಮಾ ಅಂದಮೇಲೆ. ಅದಕ್ಕೆ ಹೇಳ್ತಾ ಇರೋದು, ಚಪ್ಪಾಳೆ ತಟ್ಟಿ ನೀರು ತಟ್ಟಬೇಕು. ಹಳೆ ಡೌ ಸಿಕ್ಕಿದ್ಲ, ಡಬಲ್ ಲಾಟ್ರಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನೋಡೋಣ. ಸುಮ್ಮನೆ ಮೊನ್ನೆ ತಾನೇ ನಮ್ಮ ದೇವೇಗೌಡರು ನಮ್ಮ ನರೇಂದ್ರ ಮೋದಿ ಅವರು ಶೇಕ್ ಹ್ಯಾಂಡ್ ಕೊಟ್ಟಿದ್ದಾರೆ, ಮುಂದಿನ ಎಲೆಕ್ಷನ್ ಜೊತೆಯಾಗಿರೋಣ. ಸುಮ್ಮನೆ ಹಾಸ್ಯ ಕಲಾವಿದರು ನಾವು, ಜೊತೆಯಾಗಿ ಬಂದರೆ ಏನು ಮಾತಾಡ್ಬೋದು ಅಂತ ಒಂದು ಹಾಸ್ಯ ಲೇಪನ ಕೊಡ್ತೀವಿ. ನೋಡೋಣ ಈಗ ಮೊದಲಿಗೆ ನಮ್ಮ ದೇವೇಗೌಡರು ಬಂದು ಮಾತನಾಡ್ತಾ ಇದ್ದಾರೆ, ಅವ್ರ ಜೊತೆ ನರೇಂದ್ರ ಮೋದಿಯವರು ಬರ್ತಾರೆ, ಇಬ್ಬರು ಏನು ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.